ಕೊಟ್ಟಿದ್ದ ಸಾಲನ ವಸೂಲು ಮಾಡೋದಕ್ಕೆ ವಿಪರೀತ ಒತ್ತಡಗಳನ್ನು ಹೇರ್ತವೆ. ಕೊಡೋದು ಸಾಧ್ಯ ಆಗದೇ ಇದ್ದಾಗ ಅವ್ರ ಮನೆಗಳ ಮುಂದೆ ಧರಣ ಕೂತ್ಕೊಳ್ಳೋದು, ಅವ್ರ ಮನೆಗಳ ಮುಂದೆ ಬೇಕಾದಷ್ಟು ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದು, ಹೀಗೆಲ್ಲ ಮಾಡಿ ಅವ್ರಿಗೆ ಅವಮಾನ ಮಾಡ್ತಾರೆ. ಇವರು ಧರ್ಮದ ಹೆಸರಲ್ಲಿ ನಾವು ಮಹಿಳೆಯರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಬಂದು ಉದ್ಧಾರ ಆಗ್ತಿದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆಂಧ್ರದಲ್ಲಿ ಪಕ್ಕಾ ರೆಗ್ಯುಲೇಷನ್ಸ್ ತಂದರು, ತಂದ ಮೇಲೆ ಕಂಪನಿಗಳೇ ಇರಲಿಲ್ಲ, ಅಲ್ಲ ಅವರು ಮುಚ್ಚಿಕೊಂಡೇ ಹೊರಟೋದ್ರು. ಇಷ್ಟು ಕಾಲ ನಮಗೆ ರೈತರು ಆತ್ಮಹತ್ಯೆ ಬಗ್ಗೆ ಗೊತ್ತಿತ್ತು, ಆದರೆ ಈಗೇನಾಗಿದೆ ರೈತರಲ್ಲ ರೈತ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಬಂದಿದೆ. ಗ್ರಾಮೀಣ ಮತ್ತು ನಗರದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಷ್ಟದ ಸಂದರ್ಭಗಳಲ್ಲಿ ಸಹಾಯ ಒದಗಿಸುವ ನೆಪದಲ್ಲಿ ಅವರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ಬಡ್ಡಿ ಕಟ್ಟುವುದರಲ್ಲಿಯೇ ಬದುಕು ಕಳೆಯುವಂತೆ ಮಾಡುತ್ತಿವೆ ಮೈಕ್ರೋ ಫೈನಾನ್ಸ್. ನಾವು ಹಿಂದೆ ಮಾಡಿದಂತಹ ಸ್ವಸಹಾಯ ಪದ್ಧತಿ ಅಂತ ಹೇಳಿ ಮಾಡಿದ್ವಿ. ಗ್ರಾಮೀಣ ಮಹಿಳೆಯರಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಅವರವರಲ್ಲೇ ಒಂದಷ್ಟು ಹಣ ಸಂಗ್ರಹ ಮಾಡೋದು, ಅದರಲ್ಲಿ ಅವರೇ ಸಾಲ ಕೊಟ್ಕೊಳ್ಳೋದು, ಹೀಗೆ ಮಾಡಿ ಅವರಲ್ಲಿ ಒಂದು ಒಂದು ರೀತಿಯ ಸ್ವಾವಲಂಬನೆಯನ್ನು ಕಟ್ಟಿದ್ವಿ. ಇದನ್ನು ಮಾಡಿದವರು ನಾವೇ ಆ ಕಾಲದಲ್ಲಿ. ಆದರೆ ಈಗೇನಾಗಿದೆ ಅಂದರೆ ಅವರು ಅದ್ಯಾವುದನ್ನು ಮಾಡೋಕ್ಕಾಗದಂಗೆ ಸುಲಭವಾಗಿ ಸಾಲ ಕೊಡ್ತೀವಿ ಅಂತ ಕೆಲವು ಕಂಪನಿಗಳು ಹುಟ್ಕೊಂಡ್ಬಿಟ್ಟು ಅಲ್ಲಿ. ಆ ಕಂಪನಿಗಳು ಏನು ಮಾಡ್ತಾ ಇವೆ ಇವಾಗ ಅಂತಂದರೆ ಕೊಟ್ಟಿದ್ದ ಸಾಲನ ವಸೂಲು ಮಾಡೋದಕ್ಕೆ ವಿಪರೀತ ಒತ್ತಡಗಳನ್ನು ಹೇರ್ತವೆ. ಅದು ಬಡ್ಡಿ ಕೊಡಬೇಕು, ಸಾಲ ತೀರಿಸಬೇಕು. ಹೆಣ್ಮಕ್ಳು ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಿ ದುಡಿತಾರೆ, ದುಡಿದು ತಂದ ಹಣನೆಲ್ಲ ಇವರಿಗೆ ಬಡ್ಡಿಗೆ ಸಾಲಕ್ಕೆ ಕೊಡಬೇಕಾಗತ್ತೆ. ಅದನ್ನು ಕೊಡೋಕ್ಕಾಗಲಿಲ್ಲ ಅಂತಂದರೆ, ಕೊಡೋದು ಸಾಧ್ಯ ಆಗದೇ ಇದ್ದಾಗ ಅವ್ರ ಮನೆಗಳ ಮುಂದೆ ಧರಣ ಕೂತ್ಕೊಳ್ಳೋದು, ಅವ್ರ ಮನೆಗಳ ಮುಂದೆ ಬೇಕಾದಷ್ಟು ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದು, ಹೀಗೆಲ್ಲ ಮಾಡಿ ಅವ್ರಿಗೆ ಅವಮಾನ ಮಾಡ್ತಾರೆ. ಈ ಅವಮಾನ ಆಗ್ತಾ ಇರೋದ್ರಿಂದ ಅನೇಕ ಮಹಿಳೆಯರು ಪ್ರಾಣ ಕೊಡ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇಷ್ಟು ಕಾಲ ನಮಗೆ ರೈತರು ಆತ್ಮಹತ್ಯೆ ಬಗ್ಗೆ ಗೊತ್ತಿತ್ತು, ಆದರೆ ಈಗೇನಾಗಿದೆ ರೈತರಲ್ಲ ರೈತ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಬಂದಿದೆ. ಪ್ರತಿ ದಿನ ಪ್ರತಿ ಕ್ಷಣ ಅವರಲ್ಲಿ, ಆಮೇಲೆ ಬೇರೆ ಬೇರೆ ಕಡೆ ಹೋಗಿ ಅವ್ರು ಕೆಲಸ ಮಾಡೋದ್ರಿಂದ ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳ್ಸೋಕ್ಕಾಗ್ತಿಲ್ಲ. ಅಂದರೆ ಒಟ್ಟು ಒಂದು ಏನು ವ್ಯವಸ್ಥೆ ಇದೆ, ಒಂದು ಸಾಮಾಜಿಕ ವ್ಯವಸ್ಥೆ, ಅದನ್ನೇ ಪಲ್ಲಟಗೊಳಿಸುವಂಥ ಒಂದು ಈ ಸ್ಮಾಲ್ ಸ್ಕೇಲ್ ಹಣ ಕೊಡುವಂಥ ಸಾಲಗಾರರ ಇದು ಬಂದಿದೆ. ಇಂಥ ಒಂದು ದುಷ್ಪ್ರವೃತ್ತಿಯನ್ನು ಸರ್ಕಾರ ಮತ್ತು ಸಂಬಂಧಪಟ್ಟವರು ತಡೆ ಹಿಡಿಬೇಕಾಗಿತ್ತು. ಅದನ್ನು ತಡೆ ಹಿಡಿದಲೇ ಅವ್ರು ಮಾಡೋದೆಲ್ಲ ಉಪಕಾರ ಅನ್ನೋ ಹಂಗೆ ಅವ್ರು ಪ್ರೊಜೆಕ್ಟ್ ಮಾಡ್ಕೊಳ್ಳೋದನ್ನು ನಂಬಿ ಕೂತ್ರೆ ಇಡೀ ಸಮಾಜ ನಾಶವಾಗಿ ಹೋಗುತ್ತೆ. ಈ ದಿಕ್ಕಿನಿಂದ ನಾವು ಒಂದಷ್ಟು ಸಂಘಟನೆಗಳು, ಮಹಿಳಾ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಇದರ ಕುರಿತಾಗಿ ಹೋರಾಟಗಳನ್ನು ಬೆಳೆಸ್ತಾ ಹೋಗ್ತೀವಿ, ಮತ್ತು ಯಾರ ಕಿವಿಗೆ ತಲುಪಿಸ್ಬೇಕೋ, ಯಾರಿಗೆ ಬಿಸಿ ತಾಗಿಸ್ಬೇಕೋ ಅವರಿಗೆ ತಾಗಿಸೋದು ನಮ್ಮ ಉದ್ದೇಶ. ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ನೆಮ್ಮದಿಯ ಬದುಕನ್ನ ನರಕಕ್ಕೆ ದೂಡುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸಮಾನ ಮನಸ್ಕ ಮಹಿಳೆಯರೆಲ್ಲರೂ ಸೇರಿ ಮೈಕ್ರೋ ಫೈನಾನ್ಸ್ ಅಕ್ರಮ ವಿರೋಧಿ ಮಹಿಳಾ ವೇದಿಕೆ ಕರ್ನಾಟಕವನ್ನ ಆರಂಭಿಸಿದ್ದಾರೆ. ಮಾರ್ಚ್ 12 ನಗರದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಸಂಘಟಕರು ವಿವರಿಸಿದರು. ಇದೇನು ಕಿರುಸಾಳ ಮತ್ತೆ ಮೈಕ್ರೋ ಫೈನಾನ್ಸ್ ಅಂತ ಏನು ಹೇಳ್ತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಸ್ವಸಹಾಯ ಸಂಘಟನೆಗಳು ಈಗ ಈ ಕಿರುಸಾಲದ ಇದರಲ್ಲಿ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸುಮಾರಷ್ಟು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಬಂದಿವೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಬ್ಯಾಂಕ್ಸ್ ಬಂದಿದೆ. ಅದರ ಮೇಲೆ ಏನೂ ಹಿಡ್ತಾ ಇಲ್ಲ. ಅದರ ಭಾಗವಾಗಿ ಇಲ್ಲಿ ಕರ್ನಾಟಕದಲ್ಲಿ ನಮ್ಮದು ಧರ್ಮಸ್ಥಳದ್ದು ಒಂದು ತುಂಬ ದೊಡ್ಡ ನೆಟ್ವರ್ಕ್ ಇದೆ. ಇನ್ಫ್ಯಾಕ್ಟ್ ಮೆಜಾರಿಟಿ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಂತಾರೆ ಅದು ಧರ್ಮಸ್ಥಳದ ಏನು ಸಂಘಟನೆ ಮೈಕ್ರೋ ಫೈನಾನ್ಸ್ ಇದೆ, ಅವರೇ ನಡೆಸ್ತಾ ಇರೋದು. ಹಳ್ಳಿ ಹಳ್ಳಿನಲ್ಲೂ ಅವ್ರದ್ದು ಪ್ರೆಸೆನ್ಸ್ ಇದೆ. ಸೊ ಅವ್ರದ್ದು ಅಷ್ಟೇ ಸಹ, ಅವರು ಇನ್ಫ್ಯಾಕ್ಟ್ ಅದು ಪ್ರಾಬ್ಲಮ್ ಏನು ಅಂದರೆ ಅದು ಧರ್ಮದ ಹೆಸರಲ್ಲಿ ಒಳ್ಳೇದು ಮಾಡ್ತಾ ಇದ್ದೀವಿ. ಒಂದು ಆರ್ಥಿಕವಾಗಿ ನಾವು ಮಹಿಳೆಯರದ್ದು ಸಬಲೀಕರಣ ಮಾಡ್ತೀವಿ ಅಂತ ಪ್ರೈವೇಟ್ ಕಂಪ್ನಿಗಳು ಹೇಳಿದರೆ, ಇವರು ಧರ್ಮದ ಹೆಸರಲ್ಲಿ ನಾವು ಮಹಿಳೆಯರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಬಂದು ಉದ್ಧಾರ ಆಗ್ತಿದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಅಲ್ಲಿ ನಾವು ಪೇಪರ್ನಲ್ಲೂ ದಿನಬೆಳಗಾರೆ ನಮಗೆ ಬರ್ತಾನೇ ಇದೆ ಸುದ್ದಿಗಳು, ಹಾಗೆ ಇದರಿಂದ ಮಹಿಳೆಯರ ಮೇಲೆ ತುಂಬ ದುಷ್ಪರಿಣಾಮ ಆಗ್ತಿದೆ. ಸಾಲದ ಹೊರೆಯಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದರೆ ಮಹಿಳೆಯರು ತಮ್ಮ ಪ್ರಾಣ ಕಂಡ್ಕೊಳ್ಳೋಕ್ಕೆ ಹೋಗ್ತಿದ್ದಾರೆ. ಪ್ರಾಣ ಕಳ್ಕೊಳ್ಳೋದು ಅಲ್ಲದೇ ಹಳ್ಳಿ ಹಳ್ಳಿನಲ್ಲೂ ಹೆಣ್ಮಕ್ಳು ಒಬ್ಬರ ಮೇಲೆ ಒಬ್ಬರು ತಿರುಗಿ ಬೀಳ್ತಿದ್ದಾರೆ. ಈಗ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಏನಾಗ್ತಿತ್ತು, ಮಹಿಳೆಯರದು ಒಂದು ಒಗ್ಗಟ್ಟು ಬರ್ತಾ ಇತ್ತು, ಒಗ್ಗಟ್ಟು ಬರ್ತಾ ಇತ್ತು. ಬಟ್ ಈಗ ಒಗ್ಗಟ್ಟು ಅನ್ನೋದು ಏನೂ ಇಲ್ಲ. ಯಾಕಂದರೆ ಇದು ಮಹಿಳೆಯರನ್ನ ಒಂದು 10 ಇನ್ನೊಬ್ಬರ ಮಹಿಳೆ ಮೇಲೆ ಬಿಡ್ತಾರೆ. ಅಂದರೆ ಅವ್ರನ್ನ ಸಾಲ ಎಲ್ಲರನ್ನೂ ಒಂಥರ ಮನಿ ಲೆಂಡರ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ.
ಮನೆ ಅವರು ದುಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತರ ಏನಂತಾರೆ ಕಲೆಕ್ಟರ್ಸ್ ಅಂತ ಏನಂತಾರೆ, ಎಲ್ಲ ಮಹಿಳೆಯರು ಅದರಲ್ಲಿ ಕಲೆಕ್ಟರ್ಸ್ ಆಗಿಬಿಡ್ತಾರೆ. ಸೊ ಆ ಒಂದು ಇದ ಸಂಸ್ಕೃತಿ, ಇಸ್ ದಿಸ್ ದ ಕಲ್ಚರ್, ಇದ ನಾವು ಕಲ್ಚರ್ ತರೋದು, ಮಹಿಳೆಯರು ಒಬ್ಬರ ಮೇಲೆ ಒಬ್ಬರು ಒಂಥರ ವಿಷದ ಬೀಜ ಹಾಕಿ ದುಡ್ಡನ್ನ ದೋಚಿಕೊಂಡು ವಾಪಸ್ ಕೊಡಬೇಕು ಅನ್ನೋದು ಏನು ಇದು ಇದು ನಮ್ಮ ಸಂಸ್ಕೃತಿನ. ಸೊ ಇದನ್ನು ನಾವು ಖಂಡಿತ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ನಾವು ಹೇಳ್ತಿರೋದು ಇದು ಸರ್ಕಾರದ ಜವಾಬ್ದಾರಿ, ಇದು ಮೇನಾಗಿ ಹೊಣೆ ಇರೋದು ಸರ್ಕಾರದ್ದು. ಸರ್ಕಾರ ಇದು ಒಂದು ರೆಗ್ಯುಲೇಷನ್ಸು ರೂಲ್ಸ್ ಏನು ಅದನ್ನು ತರಲೇಬೇಕು. ಹಳ್ಳಿನಲ್ಲಿ ಎಲ್ಲ ಸಂಘಟನೆಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು, ಪಂಚಾಯತಿಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಇದನ್ನು ಮತ್ತು ಎಷ್ಟು MFIs ಬರುತ್ತೆ ಅನ್ನೋದು ರೆಗ್ಯುಲೇಟ್ ಮಾಡಬೇಕು, ಎಷ್ಟು ಲೋನ್ ಕೊಡಬೇಕು ಅನ್ನೋದು ರೆಗ್ಯುಲೇಟ್ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಹಾಕಬೇಕು ಅನ್ನೋದು ರೆಗ್ಯುಲೇಟ್ ಮಾಡಬೇಕು. ಇದ್ರ ಬಗ್ಗೆ ಏನೂ ಕ್ರಮ ತೊಗೊಂಡಿಲ್ಲ ಸರ್ಕಾರ. ಅದಕ್ಕೇ ಈ ಥರ ಸಂಘಟನೆಗಳು ಸಬಲೀಕರಣದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಈ ಥರ ಒಂದು ಅನ್ಯಾಯ ನಡೆಸ್ಕೊಂಡು ಆಗೋಕ್ಕೆ ಒಂದು ಅವಕಾಶ ಕೊಡ್ತಿದೆ ಅಷ್ಟೇ. ಮಹಿಳೆಯರನ್ನು ಶೋಷಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸರ್ಕಾರ ಮತ್ತು RBI ಕಡಿವಾಣ ಹಾಕಬೇಕು ಎಂಬುದು ಈ ವೇದಿಕೆಯ ಆಶಯವಾಗಿದ್ದು, ಈ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಅಕ್ರಮ ವಿರೋಧಿ ಮಹಿಳಾ ವೇದಿಕೆ ಕರ್ನಾಟಕವು ಕಾರ್ಯನಿರ್ವಹಿಸಲಿದೆ. ಈ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ RBI ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಇಲ್ಲ ಅಂತಲ್ಲ, ಖಂಡಿತವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಉದಾಹರಣೆಗೆ ಒಂದು ಕಂಪನಿ ಎರಡು ಮೈಕ್ರೋ ಫೈನಾನ್ಸ್ ಎರಡು ಸಾಲಗಳನ್ನು ಕೊಡೋ ಹಾಗೆ ಎರಡು ಸಾಲದ ಮೇಲೆ ಕೊಡೋ ಹಾಗಿಲ್ಲ ಅಂತ. ಆದರೆ ಇವತ್ತು ನಮ್ಮ ಗೆಳತಿಯರೆಲ್ಲ ಮಾತಾಡಿದ ಪ್ರಕಾರ 10-15 ಸಾಲಗಳನ್ನು ತಗೊಂಡು ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ತಗೊಂಡು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ನಮ್ಮ ಮಹಿಳೆಯರು ಈ ಸಾಲದ ಇದೇ ಇರಲಿಲ್ಲ, ಹಂಗೆ ಇಲ್ಲದೆ ಬದುಕ್ತಿದ್ರು ಅವರು. ತಾವೇ SHGs ಸಾಲ ಮಾಡಿದ್ರೂ ಕೂಡ ಅದು ತಮ್ಮೊಳಗಡೆ ತಮ್ಮ ಒತ್ತಾಸೆಗೆ ಮಾಡ್ತಾ ಇದ್ದಿದ್ದರಿಂದ ಅವ್ರು ಯಾವತ್ತೂ ನಾವು ಸಾಲದ ಹೊರೆ ಹೊತ್ಕೊಂಡಿದ್ದೀವಿ ಅನ್ನೋ ಭಾವನೆ ನಮ್ಮ ಮಹಿಳೆಯರಿಗಿರಲಿಲ್ಲ. ಆದರೆ ಇಲ್ಲಿ ಮಹಿಳೆಯರು ಸಾಲಗಾರರಾಗ್ತಿದ್ದಾರೆ, ಸಾಲಗಾರರಾಗ್ತಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದರೆ ಆತ್ಮಹತ್ಯೆ ಕಡೆಗೆ ನಡೀತಿದ್ದಾರೆ, ಮರ್ಯಾದೆ ಹೋಗೋ ದಿಕ್ಕಲ್ಲಿ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ಅನೇಕ ಕಡೆಗಳಲ್ಲಿ ಇದನ್ನು ನಾವು ಮೊದಲನೇದಾಗಿ ಸಾರ್ವಜನಿಕವಾಗಿ ತರಬೇಕು ನಾವು ಅದನ್ನ. ಆ ದೃಷ್ಟಿಯಲ್ಲಿ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ವಿಚಾರಣೆಗಳನ್ನು ಮಾಡೋದು ಅಂತಿಮವಾಗಿ ಒಂದು ಕೇಂದ್ರ ಪ್ರಾಶಾ ಬೆಂಗಳೂರು ಈ ಥರ ಕೇಂದ್ರದಲ್ಲಿ ನಾವು ಅದನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇದರ ಮೇಲೆ ನಿರಂತರವಾಗಿ ಸರ್ಕಾರದ ಜೊತೆ ನಾವು ಮಾತುಕತೆಯಲ್ಲಿ ತೊಡಗಬೇಕಾಗುತ್ತೆ. ಅದರ ಮೇಲೆ ಇರೋ ರೆಗ್ಯುಲೇಷನ್ಸ್ನ ಇದೇ ರೆಗ್ಯುಲೇಷನ್ಸು, ಆದರೆ ಆ ರೆಗ್ಯುಲೇಷನ್ಸ್ನ ಅವರು ಪರಿಪಾಲಿಸ್ತಿಲ್ಲ. ಆದ್ದರಿಂದ ಇದರ ಮೇಲೆ ಈಗ ಆಂಧ್ರದಲ್ಲಿ ಆಯಿತು ನೋಡಿ, ಆಂಧ್ರದಲ್ಲಿ ಪಕ್ಕಾ ರೆಗ್ಯುಲೇಷನ್ಸ್ ತಂದ ಮೇಲೆ ಕಂಪನಿಗಳೇ ಇರಲಿಲ್ಲ, ಅಲ್ಲ ಅವರು ಮುಚ್ಚಿಕೊಂಡೇ ಹೊಟ್ಟೋದ್ರು. ಪಕ್ಕಾ ರೆಗ್ಯುಲೇಷನ್ಸ್ ತಂದರೆ ಇವತ್ತು ಆ ಕಂಪ್ನಿಗಳು ಇರೋವಂಥ ಒಂದು ಇದೇ ಇಲ್ಲ. ಹಾಗಾಗಿ ಅದ್ರ ಜೊತೆ ಸರ್ಕಾರದ ಜೊತೆ ನಿರಂತರ ಮಾತುಕತೆ ಅಡ್ವೊಕೇಸಿಯಲ್ಲೂ ನಾವು ತೊಡ್ಕೊಳ್ಬೇಕಾಗಿದೆ. ಇವತ್ತು ಈ ದಿಕ್ಕಿನಲ್ಲಿ ಇವತ್ತು ಲಾಂಚ್ ಮಾಡಿದ್ದೀವಿ, ಆದರೆ ಇದು ಕೊನೆಯಲ್ಲಿ ಅಂತ ಅಲ್ಲ, ಗುರಿ ಮುಟ್ಟೋವರೆಗೂ ನಮ್ಮ ಆಂದೋಲನ ಮುಂದುವರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.